ಹಿಂದಿನ ವಿಡಿಯೋಗಳಲ್ಲಿ ಡೆರಿವೇಟಿವ್ಗಳಲ್ಲಿ ಮೊದಲನೆಯದಾಗಿರುವ ಫ್ಯೂಚರ್ಸ್ನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಆಪ್ಷನ್ ಟ್ರೇಡಿಂಗ್ನ ಬಗ್ಗೆ ತಿಳಿದುಕೊಳ್ಳೋಣ. ಆಪ್ಷನ್ ಟ್ರೇಡಿಂಗ್ನ ವಿಧಗಳು, ಆಪ್ಷನ್ ಟ್ರೇಡಿಂಗಿಗೆ ಸಂಬಂಧಪಟ್ಟ ಟರ್ಮ್ಸ್ಗಳು ಮತ್ತು ಆಪ್ಷನ್ ಟ್ರೇಡಿಂಗ್ ಮಾಡುವುದು ಹೇಗೆ ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇನ್ವೆಸ್ಟ್ ಮ್ಯಾನೇಜರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬಹುದು. ಅದೇ ರೀತಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮನ್ನು ಫಾಲೋ ಕೂಡ ಮಾಡಬಹುದು. ನಾವೀಗ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಫ್ಯೂಚರ್ಸ್ ತರನೇ ಆಪ್ಷನ್ಸ್ ಅನ್ನೋದು ಕೂಡ ಬೈಯರ್ಸ್ ಮತ್ತು ಸೆಲ್ಲರ್ಸ್ಗಳ ನಡುವಿನ ಒಂದು ಕಾಂಟ್ರಾಕ್ಟ್ ಆಗಿದ್ದು, ಅಂಡರ್ಲೈಯಿಂಗ್ ಅಸೆಟನ್ನು ಒಂದು ನಿರ್ದಿಷ್ಟ ದಿನ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಬೈ ಅಥವಾ ಸೆಲ್ ಮಾಡಲು ಮಾಡಿಕೊಳ್ಳುವ ಒಪ್ಪಂದವಾಗಿದೆ. ಇಲ್ಲಿ ಆಪ್ಷನ್ ಬೈಯರ್ ಒಂದು ನಿರ್ದಿಷ್ಟ ಪ್ರೀಮಿಯಮನ್ನು ಪೇ ಮಾಡುವುದರ ಮುಖಾಂತರ ಆ ಅಂಡರ್ಲೈಯಿಂಗ್ ಅಸೆಟನ್ನು ಬೈ ಅಥವಾ ಸೆಲ್ ಮಾಡುವ ಹಕ್ಕನ್ನು ಕಾದರಿಸಿಕೊಳ್ತಾನೆ. ಅದೇ ರೀತಿ ಆಪ್ಷನ್ ಸೆಲ್ಲರ್ ಆ ಪ್ರೀಮಿಯಮನ್ನು ತೆಗೆದುಕೊಂಡು ಬೈಯರ್ ತನ್ನ ಹಕ್ಕನ್ನು ಚಲಾಯಿಸಿದಾಗ ಅದನ್ನು ಪೂರೈಸಬೇಕಾಗುತ್ತದೆ. ಆಪ್ಷನ್ ಸೆಲ್ಲರ್ ಅನ್ನು ಆಪ್ಷನ್ ರೈಟರ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಆಪ್ಷನ್ಸ್ ಡಿರೈವೇಟಿವ್ನಲ್ಲಿ ಎರಡು ವಿಧಗಳಿವೆ. ಮೊದಲನೆಯದಾಗಿ ಕಾಲ್ ಆಪ್ಷನ್. ಕಾಲ್ ಆಪ್ಷನ್ ಅನ್ನೋದು ಆಪ್ಷನ್ ಬೈಯರ್ ಒಂದು ಅಂಡರ್ಲೈಯಿಂಗ್ ಅಸೆಟನ್ನು ನಿರ್ದಿಷ್ಟ ದಿನ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಬೈ ಮಾಡುವ ಹಕ್ಕನ್ನು ನೀಡುತ್ತದೆ. ಕಾಲ್ ಆಪ್ಷನ್ ಅನ್ನು ಸಿ ಎಂದು ಕೂಡ ಗುರುತಿಸಲಾಗುತ್ತದೆ. ಎರಡನೆಯದಾಗಿ ಪುಟ್ ಆಪ್ಷನ್. ಪುಟ್ ಆಪ್ಷನ್ ಅನ್ನೋದು ಆಪ್ಷನ್ ಬೈಯರ್ಗೆ ಒಂದು ಅಂಡರ್ಲೈಯಿಂಗ್ ಅಸೆಟನ್ನು ನಿರ್ದಿಷ್ಟ ದಿನ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಸೆಲ್ ಮಾಡುವ ಹಕ್ಕನ್ನು ನೀಡುತ್ತದೆ. ಪುಟ್ ಆಪ್ಷನ್ ಅನ್ನು ಪಿ ಎಂದು ಗುರುತಿಸಲಾಗುತ್ತದೆ. ಇನ್ನು ಈ ಆಪ್ಷನ್ಗಳನ್ನು ಅಂಡರ್ಲೈಯಿಂಗ್ ಅಸೆಟ್ಗಳ ಆಧಾರದ ಮೇಲೆ ಇಂಡೆಕ್ಸ್ ಆಪ್ಷನ್ಸ್, ಸ್ಟಾಕ್ ಆಪ್ಷನ್ಸ್, ಕರೆನ್ಸಿ ಆಪ್ಷನ್ಸ್ ಮತ್ತು ಕಮಾಡಿಟಿ ಆಪ್ಷನ್ಸ್ಗಳೆಂದು ವಿಂಗಡಿಸಲಾಗಿದೆ. ಇವುಗಳ ಉದಾಹರಣೆಯನ್ನು ನೀವು ಸ್ಕ್ರೀನ್ನ ಮೇಲೆ ನೋಡಬಹುದು. ಈಗ ನಾವು ಆಪ್ಷನ್ಗೆ ಸಂಬಂಧಪಟ್ಟ ಕೆಲವು ಟರ್ಮ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಆಪ್ಷನ್ ಪ್ರೈಸ್ ಅಥವಾ ಪ್ರೀಮಿಯಂ. ಕಾಲ್ ಅಥವಾ ಪುಟ್ ಆಪ್ಷನ್ಗಳಿಗೆ ಎಕ್ಸ್ಚೇಂಜ್ ಕಡೆಯಿಂದ ಒಂದು ಬೆಲೆಯನ್ನು ನಿಗದಿಪಡಿಸಿರುತ್ತಾರೆ. ಈ ಬೆಲೆಯನ್ನು ನಾವು ಆಪ್ಷನ್ ಪ್ರೈಸ್ ಅಥವಾ ಪ್ರೀಮಿಯಂ ಅಂತ ಕರಿತೇವೆ. ಆಪ್ಷನ್ ಬೈಯರ್ ಈ ಪ್ರೀಮಿಯಮನ್ನು ಸೆಲ್ಲರ್ಗೆ ಪೇ ಮಾಡುವುದರ ಮುಖಾಂತರ ತನ್ನ ಹಕ್ಕನ್ನು ಕಾಯ್ದಿರಿಸಿಕೊಳ್ಳುತ್ತಾನೆ. ಆಪ್ಷನ್ ಪ್ರೀಮಿಯಂ ಎರಡು ಅಂಶಗಳು ಕೂಡಿಯಾಗಿರುತ್ತದೆ. ಅದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂ. ಇದರಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆ ಆಪ್ಷನ್ನ ಬೇಸ್ ಪ್ರೈಸ್ ಆಗಿದ್ದು, ಟೈಮ್ ವ್ಯಾಲ್ಯೂ ಎಕ್ಸ್ಪೈರಿ ಡೇ ಹತ್ತಿರವಾದಂತೆ ಕಡಿಮೆ ಆಗ್ತಾ ಹೋಗ್ತದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನು ತಿಳಿಯಲು ನಾವು ಆ ಆಪ್ಷನ್ನ ಸ್ಟ್ರೈಕ್ ಪ್ರೈಸ್ನಿಂದ ಅಂಡರ್ಲೈಯಿಂಗ್ ಅಸೆಟ್ನ ಪ್ರೈಸ್ ಅಂದರೆ ಸ್ಪಾಟ್ ಪ್ರೈಸನ್ನು ಮೈನಸ್ ಮಾಡಬೇಕಾಗುತ್ತದೆ. ಒಂದು ಉದಾಹರಣೆಯ ಮೂಲಕ ನೋಡುವುದಾದರೆ, ನಾನು ರಿಲಯನ್ಸ್ನ 2400 ಸ್ಟ್ರೈಕ್ ಪ್ರೈಸ್ನ ಕಾಲ್ ಆಪ್ಷನನ್ನು ಬೈ ಮಾಡ್ತೇನೆ ಅಂದಿಟ್ಕೊಳ್ಳಿ. ಅದರ ಪ್ರೀಮಿಯಂ 72 ಇದೆ, ಸ್ಪಾಟ್ ಪ್ರೈಸ್ 2426 ಆಗಿದೆ. ಹೀಗಾಗಿ ಈ ಆಪ್ಷನ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂ 26 ರೂಪಾಯಿ ಆಗಿದ್ದು, ಉಳಿದ ಮೊತ್ತ ಅದರ ಟೈಮ್ ವ್ಯಾಲ್ಯೂ ಆಗಿರುತ್ತದೆ. ಸ್ಪಾಟ್ ಪ್ರೈಸ್ನ ವೇರಿಯೇಷನ್ನ ಆಧಾರದ ಮೇಲೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹೆಚ್ಚು ಕಡಿಮೆ ಆಗುತ್ತದೆ. ಅದೇ ರೀತಿ ಎಕ್ಸ್ಪೈರಿ ಹತ್ತಿರ ಬರ್ತಾ ಹೋದ ಹಾಗೆ ಟೈಮ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟ್ರೈಕ್ ಪ್ರೈಸ್. ನಾವು ಯಾವುದೇ ಆಪ್ಷನನ್ನು ಬೈ ಅಥವಾ ಸೆಲ್ ಮಾಡುವಾಗ ಅಂಡರ್ಲೈಯಿಂಗ್ ಅಸೆಟ್ನ ಒಂದು ಪ್ರೈಸನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಈ ಪ್ರೈಸನ್ನು ನಾವು ಸ್ಟ್ರೈಕ್ ಪ್ರೈಸ್ ಅಂತ ಕರಿತೇವೆ. ಇದನ್ನು ನಾವು ಒಂದು ಎಕ್ಸಾಂಪಲ್ನ ಮೂಲಕ ತಿಳಿದುಕೊಳ್ಳೋಣ. ನನಗೆ ಇಂಡೆಕ್ಸ್ ಆಪ್ಷನ್ ಆಗಿರುವ ನಿಫ್ಟಿಯಲ್ಲಿ ಆಪ್ಷನ್ ಟ್ರೇಡ್ ಮಾಡಲಿಕ್ಕೆ ಇದೆ ಅಂದಿಟ್ಕೊಳ್ಳಿ. ನಿಫ್ಟಿ ಇಂಡೆಕ್ಸ್ನ ಸ್ಪಾಟ್ ಪ್ರೈಸ್ 15782 ಇಲ್ಲಿಂದ ನನ್ನ ವ್ಯೂ ಬುಲ್ಲಿಶ್ ಇದೆ, ಹೀಗಾಗಿ ನಾನು ಒಂದು ಕಾಲ್ ಆಪ್ಷನನ್ನು ಬೈ ಮಾಡ್ತೇನೆ. ಹೀಗೆ ಬೈ ಮಾಡುವಾಗ ನನಗೆ ಪ್ರತಿ 50 ಪಾಯಿಂಟ್ನ ಇಂಟರ್ವಲ್ನಲ್ಲಿ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಬೈ ಮಾಡಬಹುದು. ಉದಾಹರಣೆಗೆ ನಾನು 15800 ಕಾಲ್ ಆಪ್ಷನ್, 15850 ಸಿ, 15900 ಸಿ ಅಥವಾ 16000 ಕಾಲ್ ಆಪ್ಷನನ್ನು ಬೈ ಮಾಡಬಹುದು. ಅದೇ ರೀತಿ ನನ್ನ ವ್ಯೂ ಬೇರಿಶ್ ಇದೆ ಅಂತಾದರೆ ನಾನು 15800 ಪಿ, 15600 ಪಿ, 15650 ಪಿ ಈ ಆಪ್ಷನ್ಗಳನ್ನು ಬೈ ಮಾಡಬಹುದು. ಇದೇ ರೀತಿ ಪ್ರತಿಯೊಂದು ಇಂಡೆಕ್ಸ್ ಅಥವಾ ಸ್ಟಾಕ್ಗಳಿಗೆ ಸ್ಟ್ರೈಕ್ ಪ್ರೈಸನ್ನು ಬೇರೆ ಬೇರೆ ಪ್ರೈಸ್ ಇಂಟರ್ವಲ್ನಲ್ಲಿ ಸೆಟ್ ಮಾಡಿರ್ತಾರೆ. ಅದರಂತೆಯೇ ನಾವು ಆ ಆಪ್ಷನ್ಗಳನ್ನು ಬೈ ಅಥವಾ ಸೆಲ್ ಮಾಡಬಹುದು. ಈ ಸ್ಟ್ರೈಕ್ ಪ್ರೈಸ್ನ ಆಧಾರದ ಮೇಲೆ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಮೂರು ವಿಧಗಳಲ್ಲಿ ವಿಂಗಡಿಸಲಾಗುತ್ತದೆ. ಮೊದಲನೆಯದಾಗಿ ಎಟ್ ದ ಮನಿ ಆಪ್ಷನ್ ಅಥವಾ ಎ ಟಿ ಎಂ ಕಾಂಟ್ರಾಕ್ಟ್ಗಳು.
ಸ್ಪಾಟ್ ಪ್ರೈಸ್ಗೆ ತುಂಬ ಹತ್ತಿರ ಇರುವ ಸ್ಟ್ರೈಕ್ ಪ್ರೈಸ್ನ ಕಾಲ್ ಅಥವಾ ಪುಟ್ ಆಪ್ಷನ್ಗಳನ್ನು ನಾವು ಎಟ್ ದ ಮನಿ ಆಪ್ಷನ್ ಅಥವಾ ಎ ಟಿ ಎಂ ಕಾಂಟ್ರಾಕ್ಟ್ಗಳು ಎಂದು ಕರೀತೇವೆ. ಎರಡನೇದಾಗಿ ಔಟ್ ಆಫ್ ದ ಮನಿ ಅಥವಾ ಒ ಟಿ ಎಂ ಆಪ್ಷನ್ಸ್. ಸ್ಪಾಟ್ ಪ್ರೈಸ್ಗಿಂತ ಮೇಲೆ ಇರುವ ಎಲ್ಲ ಕಾಲ್ ಆಪ್ಷನ್ಗಳು ಅಥವಾ ಸ್ಪಾಟ್ ಪ್ರೈಸ್ಗಿಂತ ಕೆಳಗೆ ಇರುವ ಎಲ್ಲ ಪುಟ್ ಆಪ್ಷನ್ಗಳನ್ನು ಒ ಟಿ ಎಂ ಅಥವಾ ಔಟ್ ಆಫ್ ದ ಮನಿ ಆಪ್ಷನ್ಗಳು ಎಂದು ಕರೆಯುತ್ತಾರೆ. ಮೂರನೆಯದಾಗಿ ಇನ್ ದ ಮನಿ ಅಥವಾ ಐ ಟಿ ಎಂ ಆಪ್ಷನ್ಗಳು. ಸ್ಪಾಟ್ ಪ್ರೈಸ್ಗಿಂತ ಮೇಲೆ ಇರುವ ಎಲ್ಲ ಪುಟ್ ಆಪ್ಷನ್ಗಳು ಅಥವಾ ಸ್ಪಾಟ್ ಪ್ರೈಸ್ಗಿಂತ ಕೆಳಗೆ ಇರುವ ಎಲ್ಲ ಕಾಲ್ ಆಪ್ಷನ್ಗಳನ್ನು ನಾವು ಇನ್ ದ ಮನಿ ಅಥವಾ ಐ ಟಿ ಎಂ ಆಪ್ಷನ್ಗಳು ಎಂದು ಕರೆಯುತ್ತೇವೆ. ಇದನ್ನು ನಾವು ಒಂದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ರಿಲಯನ್ಸ್ನ ಇಂದಿನ ಸ್ಪಾಟ್ ಪ್ರೈಸ್ 2426 ರೂಪಾಯಿ ಆಗಿದೆ. ಇದಕ್ಕೆ ತುಂಬ ಹತ್ತಿರ ಇರುವ 2420 ಕಾಲ್ ಮತ್ತು ಪುಟ್ ಆಪ್ಷನ್ಗಳು ಎಟ್ ದ ಮನಿ ಅಥವಾ ಎ ಟಿ ಎಂ ಆಪ್ಷನ್ ಕಾಂಟ್ರಾಕ್ಟ್ಗಳಾಗಿರುತ್ತದೆ. 2426 ಮೇಲೆ ಇರುವ ಎಲ್ಲ ಕಾಲ್ ಆಪ್ಷನ್ಗಳು ಹಾಗೆಯೇ 2426 ಕೆಳಗೆ ಇರುವ ಎಲ್ಲ ಪುಟ್ ಆಪ್ಷನ್ಗಳನ್ನು ಒ ಟಿ ಎಂ ಆಪ್ಷನ್ ಅಥವಾ ಔಟ್ ಆಫ್ ದ ಮನಿ ಆಪ್ಷನ್ ಕಾಂಟ್ರಾಕ್ಟ್ಗಳು ಎಂದು ಕರೆಯುತ್ತೇವೆ. 2426 ಮೇಲೆ ಇರುವ ಎಲ್ಲ ಪುಟ್ ಆಪ್ಷನ್ಗಳು ಹಾಗೆಯೇ 2426 ಕೆಳಗೆ ಇರುವ ಎಲ್ಲ ಕಾಲ್ ಆಪ್ಷನ್ಗಳನ್ನು ಐ ಟಿ ಎಂ ಅಥವಾ ಇನ್ ದ ಮನಿ ಆಪ್ಷನ್ ಕಾಂಟ್ರಾಕ್ಟ್ಗಳು ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕಾನ್ಸೆಪ್ಟ್, ಎಕ್ಸ್ಪೈರಿ ಡೇಟ್. ಫ್ಯೂಚರ್ ಕಾಂಟ್ರಾಕ್ಟ್ಗಳಂತೆ ಆಪ್ಷನ್ ಕಾಂಟ್ರಾಕ್ಟ್ಗಳು ಕೂಡ ಎಕ್ಸ್ಪೈರಿ ಡೇಟನ್ನು ಹೊಂದಿರುತ್ತದೆ. ನಾವು ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಇಲ್ಲಿ ಎಲ್ಲ ಸ್ಟಾಕ್ ಆಪ್ಷನ್ಗಳು ಮಂತ್ಲಿ ಎಕ್ಸ್ಪೈರಿಯನ್ನು ಹೊಂದಿರುತ್ತದೆ. ಇದು ಪ್ರತಿ ತಿಂಗಳ ಕೊನೆಯ ಗುರುವಾರ ಆಗಿರುತ್ತದೆ. ಇಂಡೆಕ್ಸ್ ಆಪ್ಷನ್ಗಳು ಮಂತ್ಲಿ ಎಕ್ಸ್ಪೈರಿಯ ಜೊತೆಗೆ ವೀಕ್ಲಿ ಎಕ್ಸ್ಪೈರಿಯನ್ನು ಕೂಡ ಹೊಂದಿರುತ್ತದೆ. ಮಂತ್ಲಿ ಎಕ್ಸ್ಪೈರಿ ಪ್ರತಿ ತಿಂಗಳ ಕೊನೆಯ ಗುರುವಾರದಂದು ಆದರೆ ವೀಕ್ಲಿ ಎಕ್ಸ್ಪೈರಿ ಪ್ರತಿ ವಾರದ ಗುರುವಾರದಂದು ಆಗುತ್ತದೆ. ಎಕ್ಸ್ಪೈರಿ ದಿನದಂದು ಎಲ್ಲ ಎಟ್ ದ ಮನಿ ಮತ್ತು ಔಟ್ ಆಫ್ ದ ಮನಿ ಆಪ್ಷನ್ ಕಾಂಟ್ರಾಕ್ಟ್ಗಳು ಝೀರೋ ಆಗ್ತದೆ. ಇನ್ ದ ಮನಿ ಆಪ್ಷನ್ ಕಾಂಟ್ರಾಕ್ಟ್ಗಳು ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಮಾತ್ರ ಹೊಂದಿರುತ್ತದೆ. ಕೊನೆಯದಾಗಿ ನಾವೀಗ ಆಪ್ಷನ್ ಟ್ರೇಡಿಂಗ್ ಯಾವ ರೀತಿ ವರ್ಕ್ ಆಗ್ತದೆ ಅನ್ನೋದನ್ನು ನೋಡೋಣ. ಇದನ್ನು ನಾವು ಮಾರ್ಕೆಟ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಬುಲ್ಲಿಶ್ ಮಾರ್ಕೆಟ್. ಒಂದು ಇಂಡೆಕ್ಸ್ ಅಥವಾ ಸ್ಟಾಕ್ನಲ್ಲಿ ನಮ್ಮ ವ್ಯೂ ಬುಲ್ಲಿಶ್ ಇದೆ ಅಂತಾದರೆ ನಮಗೆ ಆಪ್ಷನ್ ಟ್ರೇಡಿಂಗ್ನಲ್ಲಿ ಎರಡು ಆಯ್ಕೆಗಳಿದೆ. ಒಂದು ಕಾಲ್ ಆಪ್ಷನ್ ಬೈಯಿಂಗ್, ಎರಡನೆಯದು ಪುಟ್ ಆಪ್ಷನ್ ಸೆಲ್ಲಿಂಗ್. ಫಾರ್ ಎಕ್ಸಾಂಪಲ್, HDFC ಬ್ಯಾಂಕ್ ಈಗ 1330 ರುಪೀಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ಕೊಳ್ಳಿ. ಇಲ್ಲಿಂದ HDFC ಬ್ಯಾಂಕ್ನ ಪ್ರೈಸ್ ಮೇಲೆ ಹೋಗ್ತದೆ ಅಂತ ಇದ್ರೆ HDFC ಬ್ಯಾಂಕ್ನ ಕಾಲ್ ಆಪ್ಷನ್ಗಳನ್ನು ಬೈ ಮಾಡಬಹುದು. ಇದನ್ನು ಬೈ ಮಾಡಲಿಕ್ಕೆ ನಾವು ಆ ಕಾಲ್ ಆಪ್ಷನ್ನ ಪ್ರೀಮಿಯಂ ಅನ್ನು ಪೇ ಮಾಡಿದರೆ ಸಾಕಾಗ್ತದೆ. ಆದರೆ ನಾವು ಕಾಲ್ ಆಪ್ಷನ್ ಅನ್ನು ಬೈ ಮಾಡಿರೋದ್ರಿಂದ ಟೈಮ್ ಡಿಕೇಯ ಡಿಸ್ಅಡ್ವಾಂಟೇಜ್ ಇರುತ್ತದೆ. ಸೊ ಸ್ಟ್ರೈಕ್ ಪ್ರೈಸ್ನ ಕಡೆಗೆ ತುಂಬ ಕಡಿಮೆ ಸಮಯದಲ್ಲಿ ಸ್ಟಾಕ್ನ ಪ್ರೈಸ್ ಮೇಲೆ ಬಂದರೆ ಮಾತ್ರ ನಮಗೆ ಪ್ರಾಫಿಟ್ ಆಗ್ತದೆ. ಎಕ್ಸ್ಪೈರಿ ಡೇಯ ದಿವಸ ನಾವು ಬೈ ಮಾಡಿರೋ ಸ್ಟ್ರೈಕ್ ಪ್ರೈಸ್ಗಿಂತ ಕೆಳಗೆ ಕ್ಲೋಸ್ ಆದರೆ ಎಲ್ಲ ಪ್ರೀಮಿಯಂ ಅನ್ನು ನಾವು ಕಳ್ಕೊತೇವೆ. ಕಾಲ್ ಆಪ್ಷನ್ ಬೈಯಿಂಗಿಗೆ ಆಲ್ಟರ್ನೇಟಿವ್ ಆಗಿ ನಮ್ಮ ವ್ಯೂ ಬುಲ್ಲಿಶ್ ಇದ್ದಾಗ ನಾವು ಪುಟ್ ಆಪ್ಷನ್ ಅನ್ನು ಶಾರ್ಟ್ ಸೆಲ್ ಕೂಡ ಮಾಡಬಹುದು. ಇದನ್ನು ಆಪ್ಷನ್ ರೈಟಿಂಗ್ ಅಂತ ಕೂಡ ಕರೀತಾರೆ. ಈ ರೀತಿ ಪುಟ್ ಆಪ್ಷನ್ ಅನ್ನು ರೈಟಿಂಗ್ ಮಾಡಲಿಕ್ಕೆ ಫ್ಯೂಚರ್ಸ್ಗೆ ಸಮನಾದ ಮಾರ್ಜಿನ್ ಬೇಕಾಗ್ತದೆ, ಹಾಗೂ ನಾವು ಇಲ್ಲಿ ಪ್ರೀಮಿಯಂ ಅನ್ನು ಕಲೆಕ್ಟ್ ಮಾಡ್ತೇವೆ. ನಮ್ಮ ವ್ಯೂ ಪ್ರಕಾರ ಸ್ಟಾಕ್ ಮೇಲೆ ಹೋದರೆ ಪ್ರಾಫಿಟ್ ಆಗೋದ್ರ ಜೊತೆಗೆ ಇದ್ದಲ್ಲೇ ಇದ್ದು ಎಕ್ಸ್ಪೈರಿ ಡೇ ದಿನ ನಾವು ಸೆಲ್ ಮಾಡಿರೋ ಸ್ಟ್ರೈಕ್ ಪ್ರೈಸ್ಗಿಂತ ಮೇಲೆ ಕ್ಲೋಸ್ ಆದರೆ ಕೂಡ ನಮಗೆ ಪೂರ್ತಿ ಪ್ರೀಮಿಯಂ ಪ್ರಾಫಿಟ್ ಆಗಿ ಸಿಗ್ತದೆ. ಎರಡನೇ ಸಿನಾರಿಯೋ ಬೇರಿಶ್ ಮಾರ್ಕೆಟ್. ಇಲ್ಲಿ ಕೂಡ ನಮಗೆ ಎರಡು ಆಯ್ಕೆಗಳಿದೆ. ಒಂದು ಪುಟ್ ಆಪ್ಷನ್ ಬೈಯಿಂಗ್, ಎರಡನೇದು ಕಾಲ್ ಆಪ್ಷನ್ ಸೆಲ್ಲಿಂಗ್. ಇದನ್ನು ಕೂಡ HDFC ಬ್ಯಾಂಕ್ನ ಎಕ್ಸಾಂಪಲ್ನ ಮೂಲಕ ತಿಳಿದುಕೊಳ್ಳೋಣ. HDFC ಬ್ಯಾಂಕ್ನ ಪ್ರೈಸ್ 1330 ಇದ್ರೆ ನಮ್ಮ ವ್ಯೂ ಬೇರಿಶ್ ಇದ್ದಾಗ ಪ್ರೀಮಿಯಂ ಅನ್ನು ಪೇ ಮಾಡಿ ನಾವು ಪುಟ್ ಆಪ್ಷನ್ಗಳನ್ನು ಬೈ ಮಾಡಬಹುದು. ಅದರಂತೆ ಸ್ಟಾಕ್ನ ಪ್ರೈಸ್ ಕೆಳಗೆ ಬಂದರೆ ನಮಗೆ ಪುಟ್ ಆಪ್ಷನ್ ಬೈಯಿಂಗ್ನಲ್ಲಿ ಪ್ರಾಫಿಟ್ ಆಗ್ತದೆ. ಇದಕ್ಕೆ ಬದಲಾಗಿ ಸ್ಟಾಕ್ನ ಪ್ರೈಸ್ ಕೆಳಗೆ ಹೋಗ್ತದೆ ಅಂತ ಗೊತ್ತಾದಾಗ ನಾವು HDFC ಬ್ಯಾಂಕ್ನ ಕಾಲ್ ಆಪ್ಷನ್ ಅನ್ನು ಸೆಲ್ ಕೂಡ ಮಾಡಬಹುದು. ನಮ್ಮ ವ್ಯೂ ಪ್ರಕಾರ ಸ್ಟಾಕ್ನ ಪ್ರೈಸ್ ಡೌನ್ ಆದರೆ ನಮಗೆ ಕಾಲ್ ಆಪ್ಷನ್ ರೈಟಿಂಗ್ನಲ್ಲಿ ಪ್ರಾಫಿಟ್ ಆಗ್ತದೆ.
ಆಪ್ಷನ್ ಬೈಯಿಂಗ್ ಮತ್ತು ಆಪ್ಷನ್ ರೈಟಿಂಗ್ ನ ಮುಖ್ಯ ಡಿಫರೆನ್ಸ್ ಏನಂದ್ರೆ, ನಾವು ಯಾವುದೇ ಸ್ಟ್ರೈಕ್ ಪ್ರೈಸ್ ನ ಆಪ್ಷನ್ ಅನ್ನು ಬೈ ಮಾಡಿದಾಗ ಅಂಡರ್ಲೈನ್ ಸ್ಟಾಕ್ ನ ಪ್ರೈಸ್ ನಾವು ಬೈ ಮಾಡಿರೋ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ನ ಕಡೆಗೆ ವೇಗವಾಗಿ ಮೂವ್ಮೆಂಟ್ ಅನ್ನು ಕೊಡಬೇಕು. ಆಗ ಮಾತ್ರ ಆಪ್ಷನ್ ಬೈಯಿಂಗ್ ನಲ್ಲಿ ನಮಗೆ ಪ್ರಾಫಿಟ್ ಆಗ್ತದೆ. ಇಲ್ಲದಿದ್ರೆ ಟೈಮ್ ಡಿಕೆಯ ಕಾರಣದಿಂದ ಪ್ರೀಮಿಯಂ ಕಡಿಮೆ ಆಗ್ತಾ ಹೋಗಿ ಲಾಸ್ ಆಗ್ತದೆ. ಅದೇ ನಾವು ಯಾವುದೇ ಸ್ಟ್ರೈಕ್ ಪ್ರೈಸ್ ನ ಆಪ್ಷನ್ ಅನ್ನು ಸೆಲ್ಲಿಂಗ್ ಅಥವಾ ರೈಟಿಂಗ್ ಮಾಡಿದಾಗ ಅಂಡರ್ಲೈನ್ ಸ್ಟಾಕ್ ನ ಪ್ರೈಸ್ ನಾವು ರೈಟ್ ಮಾಡಿರೋ ಆಪ್ಷನ್ ನ ಸ್ಟ್ರೈಕ್ ಪ್ರೈಸ್ ನ ಕಡೆಗೆ ಮೂವ್ಮೆಂಟ್ ಅನ್ನು ಕೊಡಬಾರದು. ಆಗ ನಮಗೆ ಟೈಮ್ ಡಿಕೆಯ ಕಾರಣದಿಂದ ಪ್ರೀಮಿಯಂ ಕೂಡ ಡಿಕೆ ಆಗಿ ಪ್ರಾಫಿಟ್ ಆಗ್ತದೆ. ಇವಿಷ್ಟು ಆಪ್ಷನ್ ಟ್ರೇಡಿಂಗ್ ಗೆ ಸಂಬಂಧಪಟ್ಟ ಬೇಸಿಕ್ ವಿಷಯಗಳು. ಸೊ ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ನಿಮ್ಮ ಸಜೆಷನ್ಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು.